ಕೆಳಗುಂತರಾಗ್ರಿ. ಹಾ ಹಾ
ಅಗ್ನಿ ಚೆನ್ನಾಗಿ ಮಾಡಿ ಹೇಳ್ಬೇಕಾಯ್ತು ನೋಡ್ರಿ. ಪ್ರಿಯಂಕಂತೆ ನಾನು ಪತ್ರ ಭಾವತಿ ಪ್ರಾಣಕಂತ ಪತ್ರಿ ರಾಜ್ಮಾನ್ ರಾಜಶ್ರೀ ರಾಜ್ಮಾನ್ ರಾಜಶ್ರೀ ಪತ್ರ ಕಾಣಿ ಗಟ್ಟಲ ಮೇಲೆ ಮತ್ತ ಮಾಣಿಕಾ ರತ್ನ ಎಪ್ಪರ ಬಹಳ ತೇಜಸ್ ತೇಜಿರ್ವತ್ರಿ ಏನು ಪ್ರಿಯಂಕಂತೆ ಬಂದರ ಇಪ್ಪ ಸಾಲ ಲಾಭ ಬರೋ ಇಪ್ಪ ಸಾಲ ನುಕ್ಸಾನ್ ಸರ್ ಡಬಲ್ ಬರತ್ತೆ ಪ್ರಿಯಂಕಾಂತಿ ನಾವು ಎಪ್ಪರ್ಗೆ ಹೋಗ್ತಾರ ನಾವು ಬೇರೆ ಆಗಲಿ ಮತ್ತಾದ್ರೆ ಹೇಳ್ತೀನಿ ಕೆಲವು ಶ್ರೀಮನೆರದ ಲಕ್ಕಪ್ಪನ ರಾಜಾಪುರಿ ಹೊಳೆ ಚೇರ್ಮನ್ರು ನಮ್ಮ ಕಲಾಕಣಿಕೆಗೆ 51 ರೂಪಾಯಿ ಕೊಟ್ಟಿರ್ತಾರೆ, 51 ರೂಪಾಯಿ ಅಲ್ಲ 51,000 ಅಂತ ಹೇಳಿ ಅವರಿಗೆ ತಮ್ಮೆಲ್ಲರಿಗೆ ನಾನು ತುಂಬಾ ಆಭಾರಿ. ರಾಮಪ್ಪನ ಗುಸಿದನ ದಬಾಜ್ ಅವರು ಗ್ರಾಮ ಪಂಚಾಯತಿ ಮೆಂಬರು, ಇವರಂದ್ರು ಕಲಾಕಣಿಕೆಗೆ 51 ರೂಪಾಯಿ ಕೊಟ್ಟಿರ್ತಾರೆ, 51 ರೂಪಾಯಿ 51,000 ಅಂತ ಹೇಳಿ ಅವರಿಗೆ ತಮ್ಮೆಲ್ಲರಿಗೆ ನಾನು ತುಂಬಾ ಆಭಾರಿ. ಶ್ರೀಮನೆರದ ಮಾದೇವನ್ನ ದಬಾಜ ಇವರಾದ್ರೂ ರಾಧಾಕೃಷ್ಣನ ನಾಟಕದಲ್ಲಿ ಅಗ್ನಿ ಒಳ್ಳೆಯ ವ್ಯಕ್ತಿಯು ತಾತನ ಪಾತ್ರ ಮಾಡುವಂತ ವ್ಯಕ್ತಿ, ಅವರು ಕಲಾವಿದರು. ನಮ್ಮ ಕಲಾಕಣಿಕೆಗೆ 51 ರೂಪಾಯಿ ಕೊಟ್ಟಿರ್ತಾರೆ, 51 ರೂಪಾಯಿ ಅಲ್ಲ 51,000 ಅಂತ ಹೇಳಿ ಅವರಿಗೆ ಮತ್ತು ಸಭಿಕರಿಗೆ ನಾನು ತುಂಬಾ ಆಭಾರಿ. ಆ
ಬದುಕಪ್ಪಣ್ಣ ಚಂದು ಐಗೋಳು ಶ್ರೀ ಮನೆರದ ಚಂದುವಣ್ಣ ಹಿರೇಮಠ, ಈಗಾದ್ರೂ ಸಂಗಮ ನಾಟಕದಲ್ಲಿ ಸೇರ್ಜಿ ಪಾತ್ರ ಮಾಡಿದಂತ ವ್ಯಕ್ತಿ, ನಮ್ಮ ಕಲಾಕಲಿಕೆಯಾಗಿ ಒಂದು 100 ರೂಪಾಯಿ ಕೊಟ್ಬಿಡ್ತಾ ಇದೆ, ಒಂದು 100 ರೂಪಾಯಿ ಒಂದು 1 ಲಕ್ಷ ಅಂತ ಹೇಳಿ. ಹಾ, ಅವ್ರವ್ರು ಬಂದು ತಗೋಬೇಕಾಗೈತಿ. ಇನ್ನಂತಿ ಕೃಷಿ ಕೃಷ್ಣ ಎಲ್ಲಿ ಬಿಟ್ಟಾನೋ ಎಲ್ಲಿ ಬೆಳೆದನೋ ಹೇಳ್ಬೇಕು. 50 ರೂಪಾಯಿ ಎಷ್ಟು? 50 ಅಲ್ಲ, 5000 ಇಡ್ನಿ. ಈಗ ಸದ್ಯ 8 ತಾರೀಕ ಏನ ಡಿಟೇಲ್ ಪ್ರಕಾರ 2 ದಿವಸ ಹಾಕು ಹೇಳ. ಲಕ್ಷ್ಮಣ ಎಲ್ಲ ಡಿಟೇಲ್ ಸುಳ್ಳು ಅಂದ್ರೆ ಬಿಡಿ, ಬೇಡ ಕಟ್ಟ ಅಲ್ಲಿ. 5000 ಕಟ್ಟ ರುಚಿ ಹೋಗ. ನಮ್ಮ ಮಾವನಂತ ಸತ್ಯಪ್ಪ ಕರೆಸಿ ರಜೆ ಬರೋದಿಲ್ಲ. ಕೃಷ್ಣ ಹುಟ್ಟಿದ ಹೆಸರು ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾರ, ಅವ್ರು ಯಾವಾಗ ಹುಟ್ಟಾರ ಏನತ್ತ 50 ರೂಪಾಯಿ ಕಟ್ಟಿದಾರ. ಹುಟ್ಟಿದ್ದು ಕವಸಾಚುರ ಜೀವನದಲ್ಲಿ, ಭವಿಷ್ಯ ಬೆಳೆದಿದ್ದು ಗೋಕಿನಲ್ಲೇ. ತಂದಿ ದೇವಕ್ಕೆ ತಾಯಿ ವಸುದೇವ, ತಂದಿ ವಸುದೇವ ತಾಯಿ ದೇವಕ್ಕೆ. ಹುಟ್ಟಿದ್ದು ರಾತ್ರಿ ಮಧ್ಯರಾತ್ರಿದಲ್ಲಿ, ಬುಧವಾರ ರೋಣಿ ನಕ್ಷತ್ರ. ಏನೋ ಅವ್ರ ಹೆಲ್ಪ್ ಸಿಕ್ಕಂಡ್ರೆ ನಾನು 5 ರೂಪಾಯಿ ಶಿಕಾರ ಮಾಡ್ತೇನೆ. ಚಂದ್ರಯ್ಯನ ಹಿರಿಮಾಟ ಅವ್ರಿಗೆ ಅಗಾವ 7 ಗಂಟೆಗೆ ಬಾತ್ರೂಮ್ 8 ಗಂಟೆಗೆ.